ಇದೇನು ಕರ್ಮಾರಿ, ರಾಜ್ಯದಲ್ಲಿ ಇನ್ನು ಯಾವುದಕ್ಕೆಲ್ಲ ರೇಟ್ ಜಾಸ್ತಿ ಆಗಲಿಕ್ಕಿದೆಯೋ? ಸದ್ಯಕ್ಕಂತೂ ಉಚಿತ ಬಸ್ ಯೋಜನೆ ಬಂದ ಮೇಲೆ KSRTC ನಿಗಮ ನಷ್ಟದಲ್ಲಿರುವುದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಹಲವು ಕಡೆ ರಸ್ತೆ ಮಧ್ಯೆ ಡೀಸೆಲ್ ಖಾಲಿಯಾಗಿ ಬಾಟ್ಲಿಯಲ್ಲಿ ತುಂಬಿಸಿ ಅದನ್ನು ಅಲ್ಲಲ್ಲಿ ಬಸ್ಗಳಿಗೆ ಹಾಕ್ತಾ ಇರುವಂಥದ್ದು ಸರ್ಕಾರಿ ಬಸ್ಸಿನ ಆ ಅವ್ಯವಸ್ಥೆ, ಆ ಗ್ರಹಚಾರ ನಮ್ಮ ಕಣ್ಣ ಮುಂದಿದೆ. ಹಾಲು, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯ ಬೆನ್ನಲ್ಲೇ ಈಗ KSRTC ಬಸ್ ಟಿಕೆಟ್ ದರ ಹೆಚ್ಚಳದ ಬರೆ ಬೀಳಲಿಕ್ಕೆ ಸಿದ್ಧವಾಗಿರಬೇಕಾಗಿದೆ. ರಾಜ್ಯದಲ್ಲಿ ಕಳೆದ 5 ವರ್ಷಗಳಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಂದರೆ KSRTC ಬಸ್ ಟಿಕೆಟ್ ದರ ಪರಿಷ್ಕರಣೆ ಮಾಡಿಲ್ಲ ಎನ್ನುವುದನ್ನೇ ನೆಪ ಇಟ್ಟುಕೊಂಡು ಈಗ ಟಿಕೆಟ್ನ ದರ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ ಮುಂದಾಗುವಂಥ ಎಲ್ಲ ಸಾಧ್ಯತೆ ಉಂಟು. ಅದಕ್ಕೆ ಈಗಾಗಲೇ ಪ್ರಸ್ತಾವನೆ ಕೂಡ ಸಲ್ಲಿಕೆ ಮಾಡಲಾಗಿದೆ ಎಂದು KSRTC ನಿಗಮದ ಅಧ್ಯಕ್ಷ SR ಶ್ರೀನಿವಾಸ್ ಹೇಳಿ ಆಗಿದೆ. ಭಾನುವಾರ ಈ ಬಗ್ಗೆ ಮಾತನಾಡಿದಂಥ ಅವರು, ಕಳೆದೆರಡು ದಿನಗಳ ಹಿಂದೆ KSRTC ಬೋರ್ಡ್ ಮೀಟಿಂಗ್ ಮಾಡಲಾಗಿದ್ದು ಅದರಲ್ಲಿ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡುವ ವಿಚಾರದ ಬಗ್ಗೆ ನಿರ್ಣಯ ಕೈಗೊಂಡಿದ್ದೇವೆ, ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಅಂತ ಹೇಳಿದ್ದಾರೆ. ಆದ್ದರಿಂದ ಇನ್ನೂ ತಡ ಮಾಡಬೇಡಿ, ನಾವೆಲ್ಲ ನಮ್ಮ ಕಿಸೆಯನ್ನು ಹಗುರ ಮಾಡಲಿಕ್ಕೆ ರಾಜ್ಯ ಸರ್ಕಾರ ದಾರಿ ಮಾಡಿಕೊಟ್ಟಿದೆ. ಇನ್ನು ಟಿಕೆಟ್ನ ದರ ಹೆಚ್ಚಳ ಗ್ಯಾರಂಟಿ ಯಾಕಂತ ಹೇಳಿದರೆ ಇದು ಗ್ಯಾರಂಟಿ ಸರ್ಕಾರ.